ಬೆಂಗಳೂರಿನ ಅತ್ಯಂತ ಹಳೆಯ ರೆಸ್ಟೋರೆಂಟ್ಗಳಲ್ಲಿ ಒಂದಾದ ನ್ಯೂ ಕೃಷ್ಣ ಭವನ್ ಡಿಸೆಂಬರ್ 6ನೇ ತಾರೀಕು ಕೊನೆಗೊಂಡಿದೆ. ಮಲ್ಲೇಶ್ವರಂ ಹೃದಯ ಭಾಗದ ಸಂಪಿಗೆ ಥಿಯೇಟರ್ ಎದುರುಗಡೆ ಇರುವಂಥ ನ್ಯೂ ಕೃಷ್ಣ ಭವನ್ ಸಸ್ಯಹಾರಿ ಊಟ, ಗ್ರೀನ್ ಮಸಾಲೆ ಇಡ್ಲಿಗಳು, ಮಂಡ್ಯ ಶೈಲಿಯ ರಾಗಿ ದೋಸೆಗಳು ಹಾಗೂ ಇನ್ನಿತರ ಸಸ್ಯಹಾರಿ ಅಡುಗೆಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಇದೀಗ ಈ ರೆಸ್ಟೋರೆಂಟ್ ಬಂದ್ ಆಗಿದೆ. ಹಳೆಯ ಕಾಲದ ಆಕರ್ಷಣೆಯೊಂದಿಗೆ 1954ರಲ್ಲಿ ನ್ಯೂ ಕೃಷ್ಣ ಭವನ್ ಆರಂಭ ಆಯಿತು. ಸಾಂಪ್ರದಾಯಿಕ ಉಡುಪಿ ಭಕ್ಷ್ಯಗಳ ಜೊತೆಗೆ ಕೃಷ್ಣ ಭವನ್ ಕಾಫಿ ಮತ್ತು ಉತ್ತರ ಭಾರತದ ಅಡುಗೆಗೆ ಹೆಚ್ಚು ಹೆಸರುವಾಸಿಯಾಗಿತ್ತು. ಒಂದು ಕಾಲದಲ್ಲಿ ಈ ರೆಸ್ಟೋರೆಂಟ್ ದಿನಕ್ಕೆ 2,500ಕ್ಕೂ ಹೆಚ್ಚು ಊಟವನ್ನು ನೀಡ್ತಾ ಇತ್ತು ಎಂದು ಹಿರಿಯರು ಹೇಳ್ತಾರೆ. ಗ್ರಾಹಕರಿಗೆ ಹೋಟೆಲ್ ಮುಚ್ಚುವಿಕೆಯನ್ನು ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ನು ಇಲ್ಲಿಯೇ ಕೆಲಸ ಮಾಡಿಕೊಂಡಿರುವಂಥ ಸಿಬ್ಬಂದಿಗಳ ಮುಂದಿನ ಜೀವನ ಹೇಗೆ ಅನ್ನುವಂಥ ಪ್ರಶ್ನೆ ಸಹ ಮೂಡಿದೆ. ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಕಣ್ಣೀರು ಹಾಕುತ್ತಾ ಭಾರವಾದ ಮನಸ್ಸಿನಿಂದಲೇ ಇಲ್ಲಿನ ಕೆಲಸಗಾರರು ಕೆಲಸವನ್ನು ಬಿಡ್ತಾ ಇದ್ದಾರೆ. ಇನ್ನು ಕಾರಣ ಏನು ಅಂತ ನೋಡೋದಾದರೆ ಈ ಸ್ಥಳವನ್ನು ಭೀಮಾ ಜುವೆಲ್ಲರ್ಸ್ಗೆ ಆಸ್ತಿ ಮಾರಾಟ ಮಾಡಲಾಗಿದೆ ಅನ್ನೋದು ಮಾಲೀಕರ ಆಪ್ತರು ಹೇಳಿರುವಂಥ ವಿಚಾರ. ಮಾಹಿತಿಗಳ ಪ್ರಕಾರ ಶೀಘ್ರದಲ್ಲೇ ಇದು ಈಗಿರುವುದಕ್ಕಿಂತ ಸಂಪೂರ್ಣ ಹೊಸದಾಗಿ ಬರುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.